ಕರ್ನಾಟಕದಲ್ಲಿ 2014 ಇಡಿ ದಾಖಲು ಮಾಡಿದಂಥ ಅತಿದೊಡ್ಡ ಪ್ರಕರಣ KADB ಸಂಬಂಧಪಟ್ಟಂಥ 350 ಎಕರೆಯ ಲ್ಯಾಂಡ್ ಡಿನೋಟಿಫಿಕೇಷನ್ನ ದೊಡ್ಡ ಹಗರಣ. ಅದರಲ್ಲಿ ಒಂದು ಕಂಪ್ನಿ ಮುಖಾಂತರ, ಖಾಸಗಿ ಕಂಪ್ನಿ ಮುಖಾಂತರ ಶೋಭಾ ಕರಂದ್ಲಾಜೆಯವರಿಗೆ ಸುಮಾರು 48 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ. ಇದರಲ್ಲಿ ಸುಮಾರು 70 ಲಕ್ಷ ರೂಪಾಯಿಗಳನ್ನ ಅವರ ಅಕೌಂಟಿಂದ ಇಡಿನವರು ಸೀಜ್ ಮಾಡಿದ್ದಾರೆ. ಇವತ್ತಾಗಿರ್ತಕ್ಕಂಥ ಪ್ರಕರಣ ಅಲ್ಲ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 2010 ಆಗಿರ್ತಕ್ಕಂಥ ಪ್ರಕರಣ. ಈ ಪ್ರಕರಣ ಒಂದು ಸ್ಪೆಷಲ್ ಕೋರ್ಟ್ ಏನಿದೆ ಬೆಂಗಳೂರಲ್ಲಿ, ಜನಪ್ರತಿನಿಧಿಗಳ ನ್ಯಾಯಾಲಯ, MLA ಮತ್ತು MPಗಳಿಗೆ ಆಗ್ತಕ್ಕಂಥ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ. ಇವತ್ತು ಪ್ರಕರಣ ಬಾಕಿ ಇದೆ. ಶೋಭಾ ಕರಂದ್ಲಾಜೆಯವರು ಅಕ್ಯೂಸ್ಡ್ ನಂಬರ್ 24. ಈ ಗುರುತರ ಪ್ರಕರಣದಲ್ಲಿ ಅವರು 2014 ಅಂದರೆ ಅಕ್ಟೋಬರ್ 2014 ಶಿ ಮೂವ್ಡ್ ಟು ದ ಕರ್ನಾಟಕ ಹೈಕೋರ್ಟ್ ಬೈ ವೇ ಆಫ್ ರಿಟ್ ಪಿಟಿಷನ್ ಚಾಲೆಂಜಿಂಗ್ ದ ED ಪ್ರೊಸೀಜರ್ ಆ್ಯಂಡ್ ED ಆರ್ಡರ್ಸ್. ಭಾಳ ಆಶ್ಚರ್ಯ ಆಗೋದೇನು ಅಂದರೆ, ಈ ರಿಟ್ ಪಿಟಿಷನ್ ಏನು ಶೋಭಾ ಕರಂದ್ಲಾಜೆಯವರು ED ವಿರುದ್ಧ ದಾಖಲು ಮಾಡಿದ್ದಾರೆ, ಅದರಲ್ಲಿ 4ನೇ ಪ್ರತಿವಾದಿ, ವೆರಿ ಇಂಟ್ರೆಸ್ಟಿಂಗ್, ದ 4th ರೆಸ್ಪಾಂಡೆಂಟ್ ಈಸ್ ಯೂನಿಯನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಯಾರು ನಿರ್ಮಲಾ ಸೀತಾರಾಮನ್ರವರು ಇವತ್ತು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವರ ಇಲಾಖೆ 4ನೇ ಪ್ರತಿವಾದಿ. 2010 ಶೋಭಾರವರು ದಾಖಲು ಮಾಡಿರ್ತಕ್ಕಂಥ ರಿಟ್ ಪ್ರಕರಣದಲ್ಲಿ, ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರವನ್ನು ಪ್ರತಿವಾದಿ ಮಾಡಿ ಅವರ ಅಕ್ರಮ ವರ್ಗಾವಣೆ ಗಂಭೀರ ಪ್ರಕರಣದಲ್ಲಿ ಶೋಭಾ ಕರಂದ್ಲಾಜೆಯವರು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ವೆರಿ ಅನ್ಫಾರ್ಚುನೇಟ್, ಇಲ್ಲಿಯವರೆಗೆ ಆ ಕೇಸ್ನ ಪ್ರೋಸೆಸ್ ಇಲ್ಲ, ಕೇಸಲ್ಲಿ ಸ್ಟೇ ಸಿಕ್ಕಿಲ್ಲ, ಆದರೂ ಸಹ ಶೋಭಾ ಕರಂದ್ಲಾಜೆಯವರ ಬಂಧನ ಆಗಿಲ್ಲ. ಆದರೆ ನಮ್ಮ ವಿಶ್ವನಾಯಕ ಘೋಷಣೆಯ ಸನ್ಮಾನ್ಯ ಮೋದಿರವರು ಅವರಿಗೆ ಅತಿಥಿ ಸತ್ಕಾರವನ್ನು ಕೊಟ್ಟು ಕೇಂದ್ರದಲ್ಲಿ ಇವತ್ತು ಮಂತ್ರಿ ಮಾಡಿದ್ದಾರೆ. ಯಾವ ಕಾರಣಕ್ಕೆ ನೀವು ಮಂತ್ರಿ ಮಾಡಿದ್ರಿ, ನಿಮ್ಮ ಇಂಟೆಲಿಜೆನ್ಸ್ ಎಲ್ಲಿ ಫೇಲ್ ಆಯಿತು, ನಿಮ್ಮ ಬೇಹುಗಾರಿಕೆ ಸಂಸ್ಥೆಗಳು ನಿಮಗೆ ಮಾಹಿತಿ ಕೊಡಲಿಲ್ವಾ, ಗಂಭೀರ ಸ್ವರೂಪದ ಪ್ರಕರಣ ಬಾಕಿ ಇದೆ ಅಂತಂದ್ಬಿಟ್ಟು ಹೇಳಲಿಲ್ವಾ, ಇದೇ ಅಂಶವನ್ನು ಅಥವಾ ಶೋಭಾ ಕರಂದ್ಲಾಜೆಯವರಿಗೆ ಕೊಡುವಂತಹ ಒಂದು ವಿನಾಯಿತಿಯನ್ನು ಈ ದೇಶದ ಬೇರೆ ನಾಯಕರಿಗೂ ನೀವು ಕೊಟ್ಟಿದ್ದೀರಾ? ಯಾವ ಕಾರಣಕ್ಕೆ ಶೋಭಾ ಕರಂದ್ಲಾಜೆಯವರನ್ನ ಇಂತಹ ಗುರುತರ ಪ್ರಕರಣ ಬಾಕಿ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಮಂತ್ರಿ ಮಾಡ್ಕೊಂಡಿದ್ದೀರಾ? ಅಟ್ ದ ಸೇಮ್ ಟೈಮ್ ಯಾವ ಕಾರಣಕ್ಕೆ ನೀವು ಇವತ್ತು ಉಡುಪಿ ಚಿಕ್ಕಮಗಳೂರಿಂದ ತೊಗೊಂಬಂದು ಬೆಂಗಳೂರು ನಾರ್ತ್ಗೆ ಕ್ಯಾಂಡಿಡೇಟ್ ಮಾಡಿದ್ದೀರ ಅನ್ನೋದನ್ನ ಸ್ವಯಂ ಘೋಷಿತ ನಾಯಕರಾದಂಥ BJP ನಾಯಕರು ಉತ್ತರವನ್ನು ಕೊಡಬೇಕು.